ಹಾಯ್ ಅಲ್ಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತು ನಾನು ಸಿಂಪಲಾಗಿ ಆಗಿ ಒಂದು ರೆಸಿಪಿ ತೊಗೊಂಡು ಬಂದಿರೋದು ಇಲ್ಲಿ ಒಂದು ಬೌಲಲ್ಲಿ ನಾನು ಒಂದೂವರೆ ಬಟ್ಲಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಹೋಗಲೇಬೇಕು ನೀವು ಪೂರ್ತಿ ವಿಡಿಯೋ ನೋಡ್ಕೊಂಡ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಏನು ರೆಸಿಪಿ ಅಂತ ಇಲ್ಲಿ ನೋಡಿ ಒಂದೂವರೆ ಬಟ್ಲಷ್ಟು ರವೆ ತೊಗೊಂಡು ಒಂದು ಬೌಲಲ್ಲಿ ನಾನು ನೀರಿಗೆ ನೋಡಿ ಒಂದು ಗ್ಲಾಸಷ್ಟು ಪೂರ್ತಿ ನೆನೆಯೋ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀನಿ ಒಂದು ಚೆನ್ನಾಗಿ ಒಂದು ಹತ್ತು ನಿಮಿಷ ಇರೋದು ರವೆ ನೆನೆಬೇಕಾಗುತ್ತೆ ಹತ್ತು ನಿಮಿಷ ರವೆ ನೆನೆದಕ್ಕೆ ಸೈಡಲ್ಲಿ ಇಟ್ಬಿಡಿ ಮತ್ತು ಈ ಕಡೆ ಒಂದು ಬೌಲ್ ತೊಗೊಂಡಿರೋದು ಇನ್ನೊಂದು ಬೌಲು ಅದೇ ಇನ್ನೊಂದು ಬೌಲಲ್ಲಿ ಏನು ಮಾಡ್ತೀನಿ ಅಂದರೆ ಅದೇ ಬಟ್ಲಿನ ಅಳತೆ ಪ್ರಕಾರ ಒಂದು ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಸೇಮ್ ಒಂದು ಬಟ್ಲಷ್ಟು ಅವಲಕ್ಕಿ ತೊಗೋಬೇಕು ಅದು ಒಂದೂವರೆ ಬಟ್ಲಷ್ಟು ರವೆ ತೊಗೊಂಡ್ರೆ ಒಂದು ಬಟ್ಲಷ್ಟು ಅವಲಕ್ಕಿ ಇದು ಕೂಡ ನೀರಲ್ಲಿ ಹಾಕಿ ನೆನೆ ಹಾಕ್ಕೊಳ್ಳೋದಕ್ಕೆ ಬಿಡಬೇಕು ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ಒಂದು ಸರ್ತಿ ತೊಳ್ಕೊಂಡು ನೆನೆಯೋದು ಹಾಕಿ ಯಾಕಂದರೆ ಸ್ವಲ್ಪ ಇದರೊಳಗಡೆ ಹೊಲಸು ಜಾಸ್ತಿ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಒಂದು ಸರ್ತಿ ತೊಳ್ಕೊಂಡು ನಾನು ನೀರು ಹಾಕಿ ಇದನ್ನು ಕೂಡ ನೆನೆಯೋದಕ್ಕೆ ಬಿಡ್ತೀನಿ ಅದನ್ನು ಕೂಡ ಹತ್ತು ನಿಮಿಷ ಬೇಕು ಇದನ್ನು ಕೂಡ ಹತ್ತು ನಿಮಿಷ ಎರಡೂ ಕೂಡ ಕರೆಕ್ಟಾಗಿ ನೆನೆಯೋದಕ್ಕೆ ಇಟ್ಬಿಡಿ ಹತ್ತು ನಿಮಿಷ ಆಯಿತು ಆದಮೇಲೆ ನೋಡಿ ರವೆ ಚೆನ್ನಾಗಿ ನೆಂದು ಈ ರೀತಿ ಉಬ್ಬಿ ಬಂದಿದೆ ನೋಡಿ ರವೆ ಕೂಡ ಈಗ ಏನು ಮಾಡಬೇಕಂತ ಮುಂದಿನ ನೋಡೋಣ ಈಗ ನಾನು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ನಾನು ರವೆ ಮತ್ತು ನೀರು ಎಲ್ಲ ಕೂಡ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೂಡ ನೀನು ಜಾರಬಾರ್ದು ಹಾಗೆ ಹಾಕ್ಕೋಬೇಕು ಇಲ್ಲಿ ನೋಡಿ ನಾನು ರವೆ ಮತ್ತು ನೀರು ಆಯ್ತಲ್ವ ಇದು ಏನು ಮಾಡ್ತೀನಿ ಅಂದರೆ ಒಂದು ಸರ್ತಿ ರುಬ್ಕೊಂಡು ಬರ್ತೀನಿ ಈಗ ಒಂದು ಸರ್ತಿ ನಾನು ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ಇದ್ರೊಳಗಡೆ ಅವಲಕ್ಕಿ ನೆನೆ ಹಾಕಿರುವಂಥ ಅವಲಕ್ಕಿ ಪೂರ್ತಿ ನೀರು ಜಾನೆ ಹಾಕೋಬೇಕು ಇದ್ರೊಳಗಡೆ ನೀರು ಇಟ್ಕೊಂಡು ಹಾಕೋಬೇಡಿ ಅವಲಕ್ಕಿಯಲ್ಲಿ ಅವಲಕ್ಕಿ ಪೂರ್ತಿ ನೀರೆಲ್ಲ ಜಾನೆ ಹಾಕೊಂಡ್ಬಿಡಿ ಈಗ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದುಬಿಡಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತಲ್ಲೋ ಅದೇ ರೀತಿ ರುಬ್ಕೊಂಡಿರೋದು ನೋಡಿ ಈಗ ಇಷ್ಟು ನನಗೆ ರುಬ್ಬು ಇರೋದಾಗಿದೆಯಲ್ವ ಈಗ ಇನ್ನೊಂದೇನು ಹಾಕ್ಬೇಕು ಅಂದ್ರೊಳಗಡೆ ಒಂದು ಅರ್ಧ ಬಟ್ಲಷ್ಟು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ನಡೆಯುತ್ತೆ ಒಂದು ಬಟ್ಲಿಗೆನ ಸ್ವಲ್ಪ ಕಡಿಮೆ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಬಟ್ಲು ಕೂಡ ಪೂರ್ತಿ ಆಗುತ್ತೆ ಪ್ರಕಾರ ಹಾಕೊಂಡ್ರೂ ಏನು ಪರವಾಗಿಲ್ಲ ನಡೆಯುತ್ತೆ ಹಾಗೆ ಅದಕ್ಕೆ ನಾನು ಸಕ್ಕರೆ ಕೂಡ ಹಾಕ್ಕೊಂಡಿರೋದು ನೋಡಿ ಇನ್ನೊಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ಸರ್ತಿ ರುಬ್ಕೊಂಡು ಈ ರೀತಿ ಒಂದು ಬೌಲಲ್ಲಿ ಇರೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ದೋಸೆ ಹಿಟ್ಟು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತ ಮುಂದೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಮುಂದೆ ಈಗ ಇದು ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೇಬೇಕು ಉಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ಅದು ಕಲಿಸ್ಕೊಂಡು ಬಿಡಿ ಈಗ ನಾವು ಎಷ್ಟು ಚೆನ್ನಾಗಿ ದೋಸೆ ಮಾಡೋದಕ್ಕೆ ಇಷ್ಟು ಚೆನ್ನಾಗಿ ಹಿಟ್ಟಲ್ಲಿ ಆಗುತ್ತೆ ನೋಡಿ ವೀಕ್ಷಕರು ಯಾವಾಗಾದರೂ ಬೇಕಾದಾಗ ಕರೆಕ್ಟಾಗಿ ಈ ರೀತಿ ಅವ್ರು ದೋಸೆ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಈಗ ಇದಕ್ಕೆ ನಾನು ಅಡುಗೆ ಸೋಡಾ ಹಾಕ್ಕೊಳ್ತಾ ಇರೋದು ನೋಡಿ ಒಂದು ಚಮಚದಷ್ಟು ಅಡುಗೆ ಸೋಡಾ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೇಲಿಂದ ಲಿಂಬೆಣ್ಣಿನ ರಸ ಹಿಂಡ್ಕೋಬೇಕು ಹಿಂಡ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ಹಿಟ್ಟಿಗೆ ಉಬ್ಬು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈಗ ತುಂಬನೇ ಸಕ್ಕತ್ತಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಲಿಂಬಿಕೆ ಅದಕ್ಕೆ ಹಿಂಡಿದ್ದೀನಿ ಅಂದರೆ ನಾನು ದೋಸೆ ಹಿಟ್ಟು ರಾತ್ರಿ ಎಣ್ಣೆ ಹಾಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಹುಳಿ ಹುಳಿಯಾಗಿ ಬರುತ್ತಲ್ಲ ಹಿಟ್ಟು ಅಂದರೆ ಸ್ವಲ್ಪ ಉಬ್ಬಿ ಬಂದರೆ ಹಿಟ್ಟು ಆಗುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಸೋಡದಲ್ಲಿ ಲಿಂಬಿಕೆ ಹಿಂಡಿದ್ರೆ ಅದನ್ನು ಕೂಡ ಸೇಮ್ ಪ್ರೊಸೆಸಿಂಗ್ ಆಗುತ್ತೆ ನೋಡಿ ಈಗ ಈ ಕಡೆ ನಾನು ಆಲ್ರೆಡಿ ದೋಸೆ ತವ ಬಿಸಿಗೆ ಇಟ್ಕೊಂಡಿದ್ದೆ ಆ ತವೆ ಚೆನ್ನಾಗಿ ಬಿಸಿ ಆಯ್ತು ಅದ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ಎಣ್ಣೆ ಮೇಲೆ ಸ್ವಲ್ಪ ನೀರು ರೀತಿ ಹಾಕಿ ಚಿಂಪಡಿಸ್ಬೇಕು ಚಿಂಪಡಿಸಿ ಒಂದು ಕಾಟನ್ ಬಟ್ಟೆ ಎಲ್ಲ ಕೂಡ ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೊಂಡು ಈಗ ನಾನು ದೋಸೆ ಬೆಟ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಹಾಕ್ಕೊಳ್ತೀರ ನೋಡಿಕೊಂಡು ಎರಡು ಚಮಚ ದೋಸೆ ಬೆಟ್ರ್ ಹಾಕ್ಕೊಂಡೇ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂದರೆ ನೀವು ಹೇಳೋ ನೋಡೋಬಾರ್ದು ಅಷ್ಟು ಸಕ್ಕತ್ತಾಗಿ ಇನ್ಸ್ಟೆಂಟ್ ದೋಸೆ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಯಾರಿಗೆ ಬೇಕಾದ ಸೆಡ್ ದೋಸೆ ಕೂಡ ಬರುತ್ತೆ ಸ್ವಲ್ಪ ತೆಳ್ಳಗೆ ಬೇಕಾದ್ರೆ ತೆಳ್ಳಗೂ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಮೇಲಿಂದ ಸ್ವಲ್ಪ ಎಣ್ಣೆ ಕೂಡ ಸವ್ರಿದ್ದೀನಿ ಎಣ್ಣೆ ಸವರು ಮತ್ತು ಮೇಲಿನ ಕೆಂಪು ಚಟ್ನಿ ಕೂಡ ಹಚ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಣ್ಣ ಮೇಲೆ ಚೆನ್ನಾಗಿ ಬಯೋದಕ್ಕೆ ಬಿಡಬೇಕು ಮೇಲಿಂದ ಕೆಂಪು ಚಟ್ನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ತುಂಬಾ ಸಕ್ಕತ್ತಾಗಿ ಮಸಾಲೆ ದೋಸೆ ಕೂಡ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತೋರಿಸ್ತೀನಿ ಸಕ್ಕರೆ ಹಾಕ್ಕೊಳ್ತೀವಲ್ಲ ಕಲರ್ ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಇನ್ನೂ ಸ್ವಲ್ಪ ನೀವು ನಾವು ಹಾಗೆ ಹಿಟ್ಟಿನ ಒಂದು ಐದು ನಿಮಿಷ ಬಿಟ್ಟುಬಿಟ್ಟು ಮತ್ತು ಆಮೇಲೆ ಹಾಕ್ಕೊಳೋದಕ್ಕೆ ಹೋಗ್ತೀವಲ್ಲ ಮತ್ತಿಷ್ಟು ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ನನೀಗ ನೋಡ್ಬೋದು ಚೆನ್ನಾಗಿ ದೋಸೆ ರೆಡಿ ಆಯಿತು ಮಸಾಲೆ ದೋಸೆ ಈ ವಿಧಾನಾಗಿ ನೀವು ಕೂಡ ಮಸಾಲೆ ದೋಸೆ ಮಾಡಿಕೊಂಡು ನೋಡಿ ವೀಕ್ಷಕರೇ ಇನ್ನೊಂದು ಕೂಡ ದೋಸೆ ಹಾಕ್ಕೊಳ್ತಾ ಇದ್ದೀನಿ ತುಂಬನೇ ಸರಳವಾಗಿ ಸಿಂಪಲಾಗಿ ದೋಸೆ ಇಷ್ಟಪಡೋರು ಯಾರಾದರೂ ಬೇಗ ಬೆಳಗ್ಗೆ ಏನಾದರೂ ಟಿಫನಿಗೆ ಬೇಕಂದರೆ ಈ ರೀತಿ ಇನ್ಸ್ಟಾನಾಗಿ ದೋಸೆ ಮಾಡಿ ಕೊಟ್ಬಿಡಿ ನೀವೂ ಕೂಡ ಮತ್ತೊಂದು ಸರ್ತಿ ದೋಸೆ ಹಿಟ್ಟಿನೇ ಹಾಕೋದಕ್ಕೆ ಹೋಗೋದಿಲ್ಲ ಇದೇ ದೋಸೆ ಮಾಡ್ತಾ ಹೋಗ್ತೀರ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂತ ಏನಿಲ್ಲ ಸೇಮ್ ಪ್ರೊಸೆಸಿಂಗ್ ಮಾಡ್ಕೋತಾ ಹೋಗಿ ದೋಸೆ ಸಖತ್ತಾಗಿ ಬರುತ್ತೆ ವೀಕ್ಷಕರು ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ದೋಸೆ ವಿಧಾನ ನೋಡ್ಕೊಂಡು ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ದೋಸೆಗೆ ಮೇಲಿಂದ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಬಂದಿದೆ ಅಂತ ಇದನ್ನು ಕೂಡ ತುಂಬಾ ಕ್ರಿಸ್ಪಿ ಪಡೋರು ಕ್ರಿಸ್ಪಿ ಇಷ್ಟಪಡೋರು ಕ್ರಿಸ್ಪಿ ಕೂಡ ಹಾಕೋಬೋದು ದೋಸೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಕೂಡ ಸೂಪರಾಗಿ ಬಂದಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಚಟ್ನಿ ಇದ್ರೆ ಸಾಕು ಸೂಪರಾಗಿರೋವಂಥ ಕಾಂಬಿನೇಷನ್ ನೋಡಿ ನೀನು ಕೂಡ ಟ್ರೈ ಮಾಡಿ ನೋಡಿ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ ವಿಡಿಯೋ ಕೂಡ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಾನೀಗ ಒಂದು ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ದೋಸೆ ಚಟ್ನಿ ಜೊತೆಗೆ ಸೂಪರಾಗಿ ಟೇಸ್ಟಿಯಾಗಿರುವಂಥ ಈ ಚಟ್ನಿ ದೋಸೆ ಸೂಪರಾಗಿತ್ತು ಟ್ರೈ ಮಾಡಿ ನೋಡಿ ಮತ್ತೆ ಮುಂದೆ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್